ನಮಸ್ಕಾರ. ಪ್ರಪಂಚದಾದ್ಯಂತ ನಾವು ಪಾಲಿಸ್ತಾ ಇರುವ ಒಂದು ನ್ಯಾಯ ಪದ್ಧತಿ ಅಂದರೆ, ಯಾವುದೇ ವ್ಯಕ್ತಿ ಒಂದು ಕೆಟ್ಟ ಕೆಲಸ ಮಾಡಿದರೆ ಅಥವಾ ಪಾಪದ ಕೆಲಸ ಮಾಡಿದರೆ ಆ ವ್ಯಕ್ತಿಗೆ ನಾವು ಶಿಕ್ಷೆ ಕೊಡ್ತೀವಿ. ಅದರ ಶಿಕ್ಷೆ ಕೊಡಬೇಕಾಗಿರೋದು ನಾವು ಆ ವ್ಯಕ್ತಿಯ ದೇಹಕ್ಕೆ ಅಥವಾ ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಅನ್ನುವ ತಾತ್ವಿಕ ಜಿಜ್ಞಾಸೆಯ ಸುತ್ತ ಒಂದು ಕಾದಂಬರಿ ಬರೆದಿದ್ದೇನೆ, ಹೊಕ್ಕಳ ಮೆದುಳು ಅಂತ. ಮತ್ತೊಂದು ರೀತಿಯಲ್ಲಿ ಹೇಳೋದಾದರೆ, ಒಂದು ಕೊಲೆ ಆದರೆ ಆ ಕೊಲೆಗೆ ಕಾರಣವಾದ ಒಂದು ಖಡ್ಗಾನೋ ಅಥವಾ ಒಂದು ಪಿಸ್ತೂಲನ್ನು ನಾವು ಶಿಕ್ಷೆ ಮಾಡಲ್ಲ, ಆ ಕೊಲೆ ಮಾಡಿದ ವ್ಯಕ್ತಿನ ನಾವು ಶಿಕ್ಷಿಸ್ತೀವಿ. ಆ ವ್ಯಕ್ತಿ ಕೂಡ ಒಂದು ರೀತಿಯಲ್ಲಿ ಆಯುಧ ಅಂತಲೇ ನನ್ನ ಒಂದು ಏನೋ ನಿಲುವು. ಕಾರಣ, ಅವನ ಮನಸ್ಸು ಆ ವ್ಯಕ್ತಿಯನ್ನು ನಿಗ್ರಹಿಸುತ್ತೆ. ಅವನ ಮನಸ್ಸು ಕೊಲೆ ಮಾಡಬೇಕು ಅಂತಲೋ ಅಥವಾ ಒಂದು ಕೆಟ್ಟ ಕೆಲಸ ಮಾಡಬೇಕು ಅಂತಲೋ ತೀರ್ಮಾನ ಮಾಡಿದ್ರಿಂದಲೇ ಆ ವ್ಯಕ್ತಿ ಆ ತಪ್ಪು ಕೆಲಸ ಮಾಡಿರ್ತಾನೆ. ಹಾಗಿದ್ರೆ ನಾವು ಶಿಕ್ಷೆ ಕೊಡಬೇಕಾಗಿರೋದು ಆ ಮನಸ್ಸಿಗ ಅಥವಾ ಆ ವ್ಯಕ್ತಿಗ ಅಥವಾ ವ್ಯಕ್ತಿತ್ವಕ್ಕೆ. ಈ ಜಿಜ್ಞಾಸೆಗಳ ಸುತ್ತ ಬೆಳೆದಿರೋ ಒಂದು ಕಾದಂಬರಿ ಹೊಕ್ಕಳ ಮೆದುಳು. ನನ್ನ ಕಥಾ ಸಂಕಲನದಲ್ಲಿ ಒಂದು ಕತೆ ಪರ್ಯಾಯ ಅಂತ. ಅಕ್ಕಮಹಾದೇವಿ ತನ್ನ ಗಂಡನನ್ನು ತೊರೆದು ಸನ್ಯಾಸಿನಿಯಾಗಿ ಹೊರಟಿದ್ದು ಅದು ಅನಿವಾರ್ಯವಾ ಅಥವಾ ಅದಕ್ಕೂ ಒಂದು ಪರ್ಯಾಯವಾದ ಜೀವನ ಸಾಧ್ಯವಿತ್ತ? ಮತ್ತೊಂದು ರೀತಿಯಲ್ಲಿ ಹೇಳೋದಾದರೆ, ಅಕ್ಕಮಹಾದೇವಿಯಂತಹ ಜೀವನ ಇಂದಿಗೂ ಕೂಡ ನಮ್ಮ ಹೆಣ್ಣು ಮಕ್ಕಳ ನಡುವೆಯೂ ನಡೀತಾ ಇದೆಯಾ? ಅವರಿಗೆ ಪರ್ಯಾಯ ದಾರಿ ಇಲ್ಲವಾ? ಅವರು ಯಾವ ರೀತಿಯ ಪರ್ಯಾಯವನ್ನು ಕಂಡುಕೊಳ್ತಿದ್ದಾರೆ? ಈ ವಸ್ತುವಿನ ಸುತ್ತ ಬೆಳೆದಿರೋ ಒಂದು ಕತೆ ಪರ್ಯಾಯ. ಅದರಲ್ಲಿರೋ ಮತ್ತೊಂದು ಕತೆ, ಪಲ್ಲವರ ದಂಡನಾಯಕ ಬಾದಾಮಿ ಮೇಲೆ ದಾಳಿ ಮಾಡಿ ಇಮ್ಮಡಿ ಪುಲಿಕೇಶಿನ ಸೋಲಿಸ್ತಾನೆ. ಇಮ್ಮಡಿ ಪುಲಿಕೇಶಿ ಸತ್ನ ಆ ಯುದ್ಧದಲ್ಲಿ ಅಥವಾ ಏನೋ ಬದುಕಿದ್ನ ಅನ್ನೋ ವಿಷಯದ ಬಗ್ಗೆ ಇನ್ನೂ ಒಂದು ನಿರ್ಧಾರ ಚರಿತ್ರಕಾರರಲ್ಲಿಲ್ಲ. ಅದರ ಜೊತೆಗೆ ಬಾದಾಮಿಯಲ್ಲಿರುವ ಕಪ್ಪೆ ಅರಭಟ್ಟನ ಶಾಸನದಲ್ಲಿ ಒಂದು ವ್ಯಕ್ತಿಯ ಬಗ್ಗೆ ವಿವರಿಸೋದು ಇಮ್ಮಡಿ ಪುಲಿಕೇಶಿನ ಅಥವಾ ಬೇರೆ ಯಾರಾದರೂನ ಅನ್ನೋದ್ರ ಬಗ್ಗೆ ಕೂಡ ಬಹಳಷ್ಟು ಗೊಂದಲಗಳಿದ್ದಾವೆ. ಇನ್ನು ಆ ದಂಡನಾಯಕ, ಪಲ್ಲವರ ದಂಡನಾಯಕ ಇಡೀ ಬಾದಾಮಿಯನ್ನು ಕೊಳ್ಳೆ ಹೊಡೆದು 14 ವರ್ಷಗಳ ಕಾಲ ಪಲ್ಲವರು ಬಾದಾಮಿಯನ್ನು ಆಳ್ತಾರೆ. ಆ ಸಮಯದಲ್ಲಿ ಅಲ್ಲಿಂದ ಬಂದ ಒಂದು ವಿಗ್ರಹ ಮುಂದೆ ಒಂದು ಸಂಗೀತದ ಕೃತಿಗೆ ಆಧಾರವಾಗುತ್ತೆ. ಈ ಎಲ್ಲ ವಸ್ತುಗಳ ಸುತ್ತ ಬೆಳೆದ ಒಂದು ಕತೆ ಇಮ್ಮಡಿ ಮಡಿಲು. ಇಮ್ಮಡಿ ಮಡಿಲು ಜೊತೆಗೆ ಮತ್ತೊಂದು ಕತೆ ಇದೆ. ಯಾವುದೇ ಒಂದು ರಾಷ್ಟ್ರ ಅಥವಾ ದೇಶವನ್ನು ಕಟ್ಟಿದ ಮೇಲೆ ಆ ದೇಶದ ಪ್ರಜೆಗಳು ಆ ರಾಷ್ಟ್ರದ ಮೇಲೆ ಅಥವಾ ದೇಶದ ಮೇಲೆ ಪ್ರೀತಿಯನ್ನು, ಆ ರಾಷ್ಟ್ರೀಯತೆಯನ್ನು ಬೆಳೆಸ್ಕೊಳ್ಳೋದು ಅನಿವಾರ್ಯ. ಅವರು ಆ ರೀತಿ ಬೆಳೆಸ್ಕೊಳ್ಳದೇ ಇದ್ದರೆ ಅವರ ರಾಷ್ಟ್ರ ಪ್ರಜೆಗಳು ಅನ್ನೋದ್ರಲ್ಲಿ ಅರ್ಥವೇ ಇಲ್ಲ. ಈ ದೃಷ್ಟಿನಲ್ಲಿ ಪ್ರತಿ ದೇಶ ಕೂಡ ತನ್ನದೇ ಆದ ಚಾರಿತ್ರಿಕ ಕಥೆಗಳನ್ನು ಹುಟ್ಟು ಹಾಕುತ್ತೆ ಅವರಲ್ಲಿ ರಾಷ್ಟ್ರೀಯತೆಯನ್ನು ಬೆಳೆಸೋಕ್ಕೆ. ಇಸ್ರೇಲ್ನಲ್ಲಿ ಹಾಗೆಯೇ ಮಸಾದ ಅನ್ನೋ ಒಂದು ಬೆಟ್ಟದ ಮೇಲೆ ನಡೆದಿರುವ ಕಥೆಯನ್ನು ಇಸ್ರೇಲ್ ತನ್ನ ಪ್ರಜೆಗಳಲ್ಲಿ ರಾಷ್ಟ್ರೀಯತೆಯನ್ನು ಹುಟ್ಟು ಹಾಕೋದಕ್ಕೆ ಒಂದು ರಾಷ್ಟ್ರ ಕಥೆಯಾಗಿ ಅಥವಾ ಚಾರಿತ್ರಿಕ ಘಟನೆಯಾಗಿ ಅದನ್ನು ಪ್ರತಿಬಿಂಬಿಸಿ ಎಲ್ಲರಲ್ಲೂ ಹುರುಪು ತುಂಬಿಸೋಕ್ಕೆ ಉಪಯೋಗಿಸ್ತಾ ಇದೆ. ಆದರೆ ಅದರ ಒಳಹೊಕ್ಕು ನೋಡಿದಾಗ ಕಾಣುವ ಹುಳುಕುಗಳು ನಮಗೆ ತೆರೆದಿಡುವ ಒಂದು ರಹಸ್ಯ ಮತ್ತೊಂದು ಕತೆ ಮಸಾದ ಅನ್ನುವ ಏನೋ ಕಥಾ ಸಂದರ್ಭದಲ್ಲಿ ಬರುತ್ತೆ. ಇವು ಮೂರು ಆ ಕಥೆಗಳ ಸಂಗ್ರಹ. ನಾವೆಲ್ಲ ಕೂಡ ಪುಣ್ಯಕೋಟಿ ಕತೆ ಕೇಳಿದ್ದೀವಿ. ಅಲ್ಲಿ ಹಸು ಬೆಟ್ಟದಿಂದ ಹಾರಿ ಆತ್ಮಹತ್ಯೆ ಮಾಡಿಕೊಂಡಾಗ ನಾವೆಲ್ಲರೂ ಕೂಡ ಖುಷಿ ಪಡ್ತೀವಿ. ಕಾರಣ, ಹಸುವ ಜೀವ ಉಳಿತು, ಪುಣ್ಯಕೋಟಿಯ ಜೀವ ಉಳಿತು, ಅದರ ಕರುವಿಗೆ ತಾಯಿ ಸಿಕ್ತು ಅಂತ. ಆದರೆ ಒಂದೊಮ್ಮೆ ಯೋಚನೆ ಮಾಡಿ, ಹಾಗೆ ಆತ್ಮಹತ್ಯೆ ಮಾಡಿಕೊಂಡ ಹುಲಿಗೂ ಕೂಡ ಒಂದು ಮಗು ಇದ್ದರೆ ಅದನ್ನು ಸಾಕುವ ಕರ್ತವ್ಯ ಆ ಹುಲಿದಾಗಿದ್ದರೆ ಹುಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ಸರಿಯಾ? ಆ ಹುಲಿಯ ಮಗುವಿನ ಬಗ್ಗೆ ನಾವು ಯೋಚನೆ ಮಾಡ್ತೀವ? ಪುಣ್ಯಕೋಟಿಗೆ ಕರು ಇರೋ ಹಾಗೆ ಆ ಹುಲಿಗೂ ಒಂದು ಮಗು ಇದ್ದರೆ ಅದಕ್ಕೂ ನಾವು ಕರುಣೆ ತೋರಿಸ್ಬೇಡುವ? ಹೀಗೆ ನಮ್ಮ ಪುಣ್ಯಕೋಟಿ ಕಥೆಯಲ್ಲಿ ಇರುವ ಕೆಲವು ತಾತ್ವಿಕ ತಪ್ಪುಗಳು ಅಂತ ಹೇಳೋಕ್ಕಾಗಲ್ಲ, ತಾತ್ವಿಕ ಇನ್ಕಂಪ್ಲೀಟ್ನೆಸ್ನ, ಅಪೂರ್ಣತೆಯನ್ನು ಸಂಪೂರ್ಣವಾಗಿ ಮಕ್ಕಳ ಮುಂದೆ ತೆರೆದಿಡುವ ಪ್ರಯತ್ನದಲ್ಲಿ ಒಂದು ಹಾಡು ಬರೆದಿದ್ದೀನಿ. ಅದನ್ನು ಅಜ್ಞಾತ ಚಿತ್ತದತ್ತ ಒಂದು ಹೆಜ್ಜೆ ಎನ್ನುವ ಈ ಲೇಖನಗಳ ಸಂಗ್ರಹದಲ್ಲಿ ತಾವು ಕಾಣಬಹುದು. ಇದರ ಜೊತೆಗೆ ವಿಜ್ಞಾನಿಯಾಗಿ ನಾನು ಕೆಲವು ಅಭಾಸಗಳನ್ನು ಕಂಡಿದ್ದೀನಿ ಸಾಹಿತ್ಯ ಲೋಕದಲ್ಲಿ. ಕಾಳಿದಾಸನ ಕಾಲದಿಂದಲೂ ಪ್ರಾರಂಭವಾಗಿರುವ ಈ ಅಭಾಸಗಳು
ಕವಿಗಳಿಗೆ ಅಥವಾ ಸಾಹಿತಿಗಳಿಗೆ ಅದು ಸತ್ಯವಾಗಿ ಕಂಡರೂ ಕೂಡ ವಿಜ್ಞಾನಿಯ ಕಣ್ಣಲ್ಲಿ ಅಸತ್ಯವೂ ಜೊತೆಗೆ ಅಭಾಸವೂ ಕೂಡ, ಅವುಗಳ ಬಗ್ಗೆ ಒಂದು ಚರ್ಚೆ, ಜೊತೆಗೆ ನಮ್ಮ ಪ್ರಜ್ಞೆ ಒಂದು ಅಪೂರ್ವವಾದ ಕೊಡುಗೆ ನಮ್ಮ ಮನುಷ್ಯನಿಗೆ. ಆ ಪ್ರಜ್ಞೆ ಇಲ್ಲದೇ ಇದ್ದರೆ ನಾವು ಯಾರೂ ಕೂಡ ಈ ರೀತಿಯ ಸಂಭಾಷಣೆ ಆಗಲಿ, ಚರ್ಚೆ ಆಗಲಿ, ಅಥವಾ ಈ ರೀತಿಯ ಏನೋ ತಾತ್ವಿಕ ಸಂಭಾಷಣೆಗಳಲ್ಲಿ ತೊಡಕೊತಾ ಇರಲಿಲ್ಲ. ಹಾಗಿರುವಾಗ ಆ ಪ್ರಜ್ಞೆ ಹೇಗೆ ಬಂತು, ಆ ಪ್ರಜ್ಞೆ ಬರೋದಕ್ಕೆ ಕಾರಣ ಏನು, ಪ್ರಜ್ಞೆ ತಾನಾಗಿ ಹುಟ್ಟು ಹಾಕ್ಕೊಳ್ತಾ ಅಥವಾ ಅದಕ್ಕೆ ಬೇರೆ ಏನಾದರೂ ಕಾರಣಗಳಿದ್ದಾವ, ಆ ಕಾರಣಗಳು ಪ್ರಜ್ಞೆ ಮೂಲಕ ತಮ್ಮನ್ನು ಅರಿಯೋಕ್ಕೆ ಪ್ರಯತ್ನ ಪಡ್ತಿದ್ದಾವ, ಇಂತಹ ಹಲವಾರು ಚಿತ್ತದ ಸುತ್ತ ಅಥವಾ ನಮ್ಮ ಮನಸ್ಸಿನ ಸುತ್ತ ಬೆಳೆದಿರುವ ವೈಚಾರಿಕ ಲೇಖನಗಳ ಸಂಗ್ರಹ ಈ ಅಜ್ಞಾತ ಚಿತ್ತದತ್ತ ಒಂದು ಹೆಜ್ಜೆ.